ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಯಾರಾದರೂ ಆಗಲಿ ಪ್ರಧಾನಮಂತ್ರಿ, ನಾವು ನಮ್ಮ ದೇಶನ ಅಂತ ದೇಶಕ್ಕೆ ಅಭಿವೃದ್ಧಿ ಮಾಡಬೇಕು ಅನ್ನೋರು ಪ್ರಧಾನಮಂತ್ರಿ ಆದರೆ ಸರ್, ಮೋದಿನೇ ಆಗಬೇಕು ಅಂತ ಏನಿಲ್ಲ. ಯಾರಾದರೂ ಆಗಿರಲಿ, ನಾವು ನಮ್ಮದು ನಮ್ಮ ದೇಶನ ಅಭಿವೃದ್ಧಿ ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಯೋಜನೆ ತಲೆಯಲ್ಲಿಟ್ಕೊಂಡು ಆಗುವಂಥ ಪ್ರಧಾನಮಂತ್ರಿ ಯಾರು ಬೇಕಾದ್ರೂ ಆಗಲಿ, ಸುಮ್ಮನೆ ಕುರ್ಚಿನಲ್ಲಿ ಕೂತ್ಕೊಂಡು ಸೀಟ್ನ 5 ವರ್ಷ ಟೈಮ್ ಪಾಸ್ ಮಾಡ್ಕೊಂಡು ಹೋಗುವಂಥ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರೂ ಬೇಡ. ಅದು ಅಭಿವೃದ್ಧಿ ಮಾಡುವಂಥ ಪ್ರಧಾನಮಂತ್ರಿ ಯಾರಾದರೂ ಆಗಿರಲಿ, ಫಸ್ಟು ನಾವು ನಮ್ಮ ಭಾರತ, ನಮ್ಮ ಭಾರತ ದೇಶನ ಏನು, ನಮ್ಮ ಏನು ಬಡತನ ಏನೈತೆ, ಏನು ಸಮಸ್ಯೆಗಳಿದೆ, ಅದನ್ನು ನಿವಾರಣೆ ಮಾಡ್ಕೊಂಡು ಹೋಗುವಂಥ ಪ್ರಧಾನಮಂತ್ರಿ ಯಾರು ಬೇಕಾದರೂ ಆಗ್ಬೋದು. ಅಂತ ಕ್ಯಾಂಡಿಡೇಟ್ ಯಾರಿದ್ದಾರೆ ಸರ್? ಈಗ ಇತ್ತೀಚಿನ ಇದರಲ್ಲಿ ಸದ್ಯಕ್ಕೆ ಯಾರು ಕಾಣಿಸ್ತಾರೆ ಆ ಥರದವ್ರು ಯಾರು ಇಲ್ವೇ ಇಲ್ಲ ಅನ್ಕೋತೀವಿ ನಾವು. ಆ ಥರದಲ್ಲಿ ಯಾರು ಯೂತ್ ಕೊಡಬೇಕು, ಸುಮ್ಮನೆ ವಯಸ್ಸಾದವ್ರು ಕೊಟ್ಟೆ ಏನು ಪ್ರಯೋಜನ ಇಲ್ಲ. ಯಾಕಂದರೆ ವಯಸ್ಸಾದವ್ರಿಗೆ ಅವ್ರ ಯೋಜನೆಗಳೇ ಬೇರೆ ಇರ್ತದೆ. ಯಾರನ್ನ ಯೂತ್ ಆದರೆ ಸ್ವಲ್ಪ ದೇಶದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅವ್ರು ಗಮನ ಕೊಡ್ತಾರೆ. ಅಂತ ಯೂತಲ್ಲಿ ಇರೋಂಥ ಯಾರಾದರೂ ಸರಿ ಪ್ರಧಾನಮಂತ್ರಿಯಾಗಿ ದೇಶನ ಮುನ್ನಡೆಸ್ಕೊಂಡು ಹೋಗುವಂಥವ್ರು ಇದ್ದರೆ ಅನುಕೂಲ, ದೇಶಕ್ಕೆ ಅನುಕೂಲ ಆಗುತ್ತೆ. ಈಗ 9 ವರ್ಷದಿಂದ ನರೇಂದ್ರ ಮೋದಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ ಸರ್, ಅವರಿಂದ ಡೆವಲಪ್ಮೆಂಟ್ ಆಗಿದೆಯಾ ನಮ್ಮ ಕರ್ನಾಟಕ? ಡೆವಲಪ್ಮೆಂಟ್ ಆಗಿದೆ ಇಲ್ಲ ಇಂಡಿಯಾದಲ್ಲಿ ಮಾತ್ರ? ಇಲ್ಲ, ಇಂಡಿಯಾ ಡೆವಲಪ್ಮೆಂಟ್ ಆಗಿದೆ, ನಮ್ಮ ಕರ್ನಾಟಕನ ಏನು ಅಂತ ಹೇಳಿದ್ರೆ ಸೈಡ್ಗೆ ಬಿಟ್ಬಿಟ್ಟಿದ್ದಾರೆ. ಕರ್ನಾಟಕದ ಬಗ್ಗೆ ಯಾರೇ ಪ್ರಧಾನಿ ಆದ್ರೂ, ದೇವೇಗೌಡರು ಪ್ರಧಾನಿ ಆದ ಕರ್ನಾಟಕ ರಾಜ್ಯಕ್ಕೆ ಅಭಿವೃದ್ಧಿ ಆಯ್ತೇ ಹೊರತು ಬೇರೆ ಯಾರೇ ಪ್ರಧಾನಿ ಆದ್ರೂ ಕರ್ನಾಟಕ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಇಲ್ಲಿರೋ ಮುಖ್ಯಮಂತ್ರಿನ ಹಂಗೆ ಇದ್ದಾರೆ, ಯಾರೇ ಪ್ರಧಾನಮಂತ್ರಿ ಹಂಗೆ ಇದ್ದಾರೆ. ಯಾಕಂದರೆ ಪ್ರಧಾನಮಂತ್ರಿಗಳು ಆಗ್ತಾ ಇರೋದೆಲ್ಲ ಎಲ್ಲ ಉತ್ತರ ಕರ್ನಾಟಕದವ್ರು, ಅಲ್ಲ ಸಾರಿ ನಾರ್ತ್ ಇಂಡಿಯಾದವರೇ. ಈ ಸೌತ್ ಇಂಡಿಯಾದಲ್ಲಿ ಯಾರನ್ನ ಪ್ರಧಾನಮಂತ್ರಿ ಆದರೆ ಬಟ್ ಅಟ್ಲೀಸ್ಟ್ ಏನಾದರೂ ಕರ್ನಾಟಕಕ್ಕೆ ಏನಾದರೂ ಹೆಲ್ಪ್ ಆಗ್ಬೋದು ಏನಪ್ಪ. ಆದ್ದರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಉತ್ತರ ನಾರ್ತ್ ಇಂಡಿಯಾದವ್ರು ಆದರೆ ಬರೀ ಆ ಕಡೆ ಅಭಿವೃದ್ಧಿ ನೋಡ್ತಾರೆ ಹೊರತು ಈ ಕಡೆ ಕರ್ನಾಟಕ ಆಗ್ಬೋದು, ಆಂಧ್ರ ಆಗ್ಬೋದು, ಈ ಕಡೆ ತಮಿಳ್ನಾಡು ಆಗ್ಬೋದು, ಆ ಕಡೆ ಅಭಿವೃದ್ಧಿ ಕಡೆಗೆ ಯಾರು ಕೂಡ ಈ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಸೌತ್ ಇಂಡಿಯಾನ, ನಾರ್ತ್ ಇಂಡಿಯಾನ ಡೆವಲಪ್ಮೆಂಟ್ಗೆ ತೊಗೊಂಡೋಗ್ತಾ ಇದ್ದಾರೆ, ಸೌತ್ ಇಂಡಿಯಾನ ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ್ದರಿಂದ ಯಾರಾದರೂ ಸೌತ್ ಇಂಡಿಯಾನ ಡೆವಲಪ್ಮೆಂಟ್ ಮಾಡಿ ಸ್ವಲ್ಪ ಈ ಕಡೆ ಕರ್ನಾಟಕ ರಾಜ್ಯಕ್ಕೆ ಏನು ಆಗು ಹೋಗುಗಳು ಏನಿದೆಯೋ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸುವಂಥವ್ರು ಯಾರಾದರೂ ಪ್ರಧಾನಮಂತ್ರಿ ಆದರೆ ಒಳ್ಳೆಯದು. ಈಗ ಕಾಂಗ್ರೆಸ್ ಕಡೆಯಿಂದನೂ ರಾಹುಲ್ ಗಾಂಧಿ ಅವರು ಇದ್ದಾರೆ ಪ್ರಧಾನಿ ಆಕಾಂಕ್ಷಿಯಾಗಿ, ಅವ್ರ ಬಗ್ಗೆ ಹೇಳೋದಾದ್ರೆ ಸರ್? ಕಾಂಗ್ರೆಸ್ಸಲ್ಲಿ ಇವರು ರಾಹುಲ್ ಗಾಂಧಿ ಆಗೋದಾದರೆ ಆಗ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಅವ್ರದ್ದು ಯಾಕಂದರೆ ಇತಿಹಾಸ ತೊಗೊಳೋದಾದರೆ, ಯಾಕಂದರೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರೆಲ್ಲ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಕೊಡುಗೆನೂ ಕೊಟ್ಟವ್ರೆ, ಒಳ್ಳೆ ಅಭಿವೃದ್ಧಿನೂ ಮಾಡಿಕೊಟ್ಟವ್ರೆ. ಅದೇ ಆ ದಿನಲ್ಲಿ ಇವರು ಹೋಗ್ಬೋದು, ಕೊಟ್ಟು ನೋಡಬೇಕಷ್ಟೆ. ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, INDA ಪಕ್ಷಗಳ ಮೈತ್ರಿಯಾಗಿ, ಅದಾಗುತ್ತಾ ಸರ್? ಅದು ನೋಡ್ಬೇಕು, ಅದು ನೋಡ್ಬೇಕಷ್ಟೆ. ಜನರ ಒಲವು ಯಾವ ಥರ ಬರುತ್ತೆ ಆ ಟೈಮ್, ಎಲೆಕ್ಷನ್ ಟೈಮಲ್ಲಿ. ಯಾಕಂದ್ರೆ ಇನ್ನೂ ಎಲೆಕ್ಷನ್ ಇನ್ನೂ ಎಲ್ಲೋ ಇದೆ. ಆ ಥರ ಒಲವು ಯಾವ ಕಡೆ ಯಾವ ಪಕ್ಷದಲ್ಲಿ ಇರುತ್ತೆ, ಈಗ ಸದ್ಯಕ್ಕಂತೂ ಏನು ಹೇಳೋಕ್ಕಾಗೋದಿಲ್ಲ. ಅವ್ರು ಏನೇ ಒಲವು ಮಾಡ್ಕೋಬೋದು, ಜನ ತೀರ್ಮಾನ ಏನಿರುತ್ತೆ, ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ನಮ್ಮ ಪ್ರಧಾನಮಂತ್ರಿ ಮಾಡಬೇಕು, ಯಾವ ಪಕ್ಷನ ತೊಗೊಂಬರ್ಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ಈ ಸದ್ಯಕ್ಕಂತೂ ಆ ತರನಲ್ಲಿ ಯಾರಿಗೂ ಬರಲ್ಲ. ಯಾಕಂದರೆ ಎಲೆಕ್ಷನ್ ಬಂದಾಗ ಅದ್ರ ಬಗ್ಗೆ ಆಲೋಚನೆ ಮಾಡಿ ಮತದಾರರ ತೀರ್ಪು ಕೊಡ್ತಾರೆ ಅಂತ. ಈಗ ಕುಮಾರಸ್ವಾಮಿ ಅವರು BJPನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕುಮಾರಸ್ವಾಮಿ ಅವರು BJP ಸಪೋರ್ಟ್ ಮಾಡೋದು ಏನು ಪ್ರಯೋಜನ ಇಲ್ಲ ಅನ್ಕೋತೀವಿ. ಯಾಕಂದರೆ ಇವರೇನು BJP ಸಪೋರ್ಟ್ ಮಾಡ್ಕೊಂಡು ಇವರೇನು ಏನೋ ರಾಜ್ಯದಲ್ಲಿದ್ದ ಅಭಿವೃದ್ಧಿ ಮಾಡ್ಕೊಂಡು ಏನಾದರೂ ಮಾಡೋಂಗಿದ್ರೆ ಕುಮಾರಸ್ವಾಮಿ ಬಗ್ಗೆ ಮಾತಾಡೋದಾದ್ರೆ ಎರಡು ಮಾತಿಲ್ಲ. ಒಳ್ಳೆ CM ಆದರೆ ಒಳ್ಳೆ ಅಭಿವೃದ್ಧಿ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ. ಆದರೆ ದೇಶದ ಬಗ್ಗೆ ತೊಗೊಂಡೋಗ್ತೀವಿ ಅಂದರೆ ಕುಮಾರಸ್ವಾಮಿ ಏನು ಪ್ರಯೋಜನ ಇಲ್ಲ. ಏನೋ ನಮ್ಮ ರಾಜ್ಯಕ್ಕಾಗಿದ್ರೆ ಅನುಕೂಲ. ಹ್ಞೂ.